find the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about. Hi, hello everyone, welcome back to my channel. ಇವತ್ತು ನಾನು ನಿಮಗೆ ರಿಸೆಪ್ಷನ್ ಮೇಕಪ್ ಯಾವ ತರ ಮನೆಯಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಂದು ಡ್ರೆಸ್ ಬಂದು ಇವತ್ತು ಯೆಲ್ಲೋ ಕಲರ್ ಇದೆ, ಅದಕ್ಕೆ ನಾನು ಪರ್ಪಲ್ ಕಲರು ಐ ಮೇಕಪ್ ಮಾಡ್ಕೋತೀನಿ. ಯಾಕಂದರೆ ಅದು ಆಪೋಸಿಟ್ ಕಲರು ಯೆಲ್ಲೋ ಕಲರ್ಸ್ ಕಡೆ. ಯಾಕೆ ತಡ, ವಿಡಿಯೋ ಹೋಗೋಣ. ಫಸ್ಟ್ ಬಂದು ಟೋನರು, ಸೆಕೆಂಡು ಮಾಯಿಶ್ಚರೈಸರು. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲ್ ಫ್ರೀ ಮಾಯಿಶ್ಚರೈಸರ್ ತಗೋತಾ ಇದ್ದೀನಿ. ಆಯಿಲ್ ಸ್ಕಿನ್ಗೋಸ್ಕರನೇ ಮಾಡಿರ್ತಾರಲ್ಲ ಮಾಯಿಶ್ಚರೈಸರ್, ಅದು ಇದು. ಇದು ಬಂದು ಕ್ರೀಮ್ ಬೇಸು. ಐಬ್ರೋ ಬರ್ಕೊಳ್ಳೋಕ್ಕೆ ಬ್ರೌನ್ ಕಲರ್ ತಗೊಂಡು ಫಸ್ಟ್ ಶೇಪ್ ತಗೋತೀನಿ. ಅದಾದ್ಮೇಲೆ ಐಬ್ರೋ ಕೂಮ್ ಮಾಡ್ಕೋಬೇಕು. ನೆಕ್ಸ್ಟ್ ಕನ್ಸೀಲರು, ಕನ್ಸೀಲರ್ ಒಂದು ಬ್ರಷಲ್ಲಿ ತಗೊಂಡು ಕಣ್ಣಿಗೆ ಅಪ್ಲೈ ಮಾಡ್ಕೋಬೇಕು. ಫುಲ್ ಕಣ್ಣಿಗೆ ಅಪ್ಲೈ ಮಾಡಬೇಕು. ಇವಾಗ ಕನ್ಸೀಲರ್ ಬ್ಲೆಂಡ್ ಮಾಡಿದ್ದೀನಿ, ಅದಾದಮೇಲೆ ಬ್ರೌನ್ ಕಲರ್ ತಗೊಂಡು ಗ್ರೀಸ್ ಲೈನ್ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕಾರ್ನರ್ ಅಲ್ಲಿ ಪರ್ಪಲ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಡೀಪ್ ಪರ್ಪಲ್ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಕಲರ್ ತಗೊಂಡು ಇಲ್ಲಿಂದ ಈ ತರ ಲೈನ್ ಹಾಕೋಬೇಕು. ಅದಾದ್ಮೇಲೆ ಪಿಂಕ್ ಕಲರ್ ಶಿಮ್ಮರ್ ತಗೊಂಡು ನಾವೇನು ಕನ್ಸೀಲರ್ ಹಾಕೊಂಡಿದ್ರು ಅದ್ರ ಮೇಲೆ ಅಪ್ಲೈ ಮಾಡಬೇಕು. ಇದೆರಡೂ ನೀಟಾಗಿ ಒಂದು ಪ್ಲೇನ್ ಬ್ರಷ್ ತಗೊಂಡು ಸ್ಪ್ರೆಡ್ ಮಾಡಬೇಕು. ಗ್ಲಿಟರ್ ಹಾಕ್ಕೋಬೇಕು. ಈ ಕಣ್ಣು ಅದೇ ಥರ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬೇಯಿಸ್ಕೋಬೇಕು. ಕಣ್ಣು ಕೆಳಗೆ ಐ ಮೇಕಪ್ ಮಾಡಿರೋ ಐ ಶ್ಯಾಡೋ ಪೌಡರ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ನಾನು ಪ್ರೈಮರ್ ಏನಕ್ಕೆ ಹಾಕಲ್ಲ ಫಸ್ಟಲ್ಲಿ ಅಂದರೆ ಇದಕ್ಕೋಸ್ಕರನೇ. ನೆಕ್ಸ್ಟು ನಾನು ಪ್ರೈಮರ್ ತಗೋತಾ ಇದ್ದೀನಿ. ಇಷ್ಟು ಪ್ರೈಮರ್ ತಗೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ಕೋತೀನಿ. ಪ್ರೈಮರ್ ಹಾಕೊಂಡಿದ್ದಾಯ್ತು. ನೆಕ್ಸ್ಟು ಕಲರ್ ಕರೆಕ್ಟರ್ ಹಾಕೋತೀನಿ. ಇವಾಗ ಹಾಕೊಂಡಿರೋ ಕಲರ್ ಕರೆಕ್ಟರ್ನ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಫೌಂಡೇಶನ್ ತಗೊಂಡು ಅಪ್ಲೈ ಮಾಡ್ಕೊ.
ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡಬೇಕು. ಫೌಂಡೇಶನ್ ಅಪ್ಲೈ ಆದ್ಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲ ಫೌಂಡೇಶನ್ ಹಾಕಿದ್ದಾರೆ ನೀಟಾಗಿ ಬ್ಲೆಂಡ್ ಮಾಡಬೇಕು. ಅದಾದ್ಮೇಲೆ ಕನ್ಸೀಲರ್ ಅಪ್ಲೈ ಮಾಡ್ಕೋತೀನಿ ಕಣ್ಣು ಕೆಳಗೆ. ಆದ್ಮೇಲೆ ನೀಟಾಗಿ ಪೌಡರ್ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ. ಪೌಡರ್ ಕಾಂಟೋರ್ ಹಾಕ್ತಾ ಇದ್ದೀನಿ, ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ಕಡೆನೂ ಅದೇ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಬ್ಲಷ್ ತಗೊಂಡು ಬ್ಲಷ್ನ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಹೈಲೈಟರು. ಮೂಗತ್ರ ಲಿಪ್ಸ್ ಮೇಲೆ ಇವಾಗ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಹಾಕೊಂಡಿದ್ದೀನಿ, ಮಸ್ಕರ ಹಾಕೋತಾ ಇದ್ದೀನಿ ಇವಾಗ. ಕಣ್ಣಿಗೂ ಕೂಡ ಅದೇ ಥರ ಹಾಕೋತಾ ಇದ್ದೀನಿ. ಮಸ್ಕರ ಹಾಕೊಂಡ್ಮೇಲೆ ಕಾಜಲ್ ಹಾಕೋತಾ ಇದ್ದೀನಿ. ಇವತ್ತಿನ ಲುಕ್ಕು ಇಷ್ಟೇನೆ ನೋಡಿ, ಹಿಂಗ್ ಬಂದಿದೆ ಮೇಕಪ್ಪು, ಚೆನ್ನಾಗಿ ಬಂದಿದೆ. ನಂಗೆ ಕಣ್ಣು ಚಿಕ್ಕದಾಗಿರೋದಕ್ಕೆ ಈ ಥರ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಬೇರೆ ಬೇರೆ ಕಣ್ಣಿಗೆ ಬೇರೆ ಬೇರೆ ಥರ ಐ ಮೇಕಪ್ ಬರುತ್ತೆ, ಅದಕ್ಕೋಸ್ಕರನೇ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.